ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇದೇ ಕತೆ. ಕೈ ಮತ್ತು ಕಮಲದ ಟಿಕೆಟ್ ಗೊಂದಲ ಮುಂದುವರಿತಾ ಇದೆ. ಕಾಂಗ್ರೆಸ್ ಬಿಜೆಪಿ ಪಾಳೆಯದಲ್ಲಿ ಅಭ್ಯರ್ಥಿ ಆಯ್ಕೆಗೆ ದೊಡ್ಡ ಹಾಗೇನೆ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಾದ್ರೂ ಟಿಕೆಟ್ ಕೊಡಿ ನನಗೆ, ನಾನು ವಾಪಸ್ ಬಿಜೆಪಿಗೆ ಬಂದಿದ್ಕೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಬೆಳಗಾವಿ ಬಿಜೆಪಿಯ ನಾಯಕರುಗಳು ಬಿಲ್ಕುಲ್ ಯಾರಿಗೂ ಕೊಡೋದು ಬೇಡ, ಹೊರಗಿನಿಂದ ಬಂದವ್ರಿಗೆ. ಜಗದೀಶ್ ಶೆಟ್ಟರ್ ಅಂತ ಅಲ್ಲ, ಬೇರೆ ಜಿಲ್ಲೆಯಿಂದ ಬೇರೆ ಕ್ಷೇತ್ರದಿಂದ ಬಂದವ್ರಿಗೆ ಯಾರಿಗೂ ಟಿಕೆಟ್ ಕೊಡೋದು ಬೇಡ. ನಮ್ಮಲ್ಲೇ ನಾಯಕರುಗಳು ಇದ್ದಾರೆ ಬಿಜೆಪಿಯ ನಾಯಕರುಗಳು, ಅವ್ರಿಗೆ ಕೊಡೋದು ಬಿಟ್ಟು ನೀವು ಹೊರಗಿನಿಂದ ಬಂದವ್ರಿಗೆ ಕೊಟ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ಕಗ್ಗಂಟು ಮುಂದುವರಿತಾ ಇದೆ. ಇದು ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ, ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಹೆಸರು ಕೇಳಿ ಬರ್ತಾ ಇದ್ರು, ಒಂದಷ್ಟು ವಿರೋಧ ಅದಕ್ಕೂ ಕೂಡ ಇದೆ. ಅಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಾಗಿ ನಿಂತ್ಕೋಬೇಕು ಅಂತ ಆಕಾಂಕ್ಷಿತರು ಕೂಡ ಇದ್ದಾರೆ. ಅವ್ರನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬಂದು ನಿಂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಅವ್ರಿಗೂ ಬೆಳಗಾವಿಗೂ ಏನು ಸಂಬಂಧ ಅಂತ ಬೆಳಗಾವಿ ಬಿಜೆಪಿಗರು ಕೇಳ್ತಿದ್ದಾರೆ. ಎಸ್, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಅನ್ನೋದು ಮುಂದುವರಿತಾ ಇದೆ. ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಪ್ರಶ್ನೆಯ ನಡುವೆ ಎರಡೂ ಪಕ್ಷಗಳಿಂದಲೂ ಇಬ್ಬರ ಹೆಸರು ಓಡಾಡ್ತಾ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ, ಯಾರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ? ನೀತಿ, ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎರಡೂ ಲೋಕಸಭೆಯಲ್ಲಿ ಈಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ಹೈ ವೋಲ್ಟೇಜ್ ಚುನಾವಣಾ ಕಣವಾಗಿ ರೂಪುಗೊಳ್ಳುತ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಬೆಳಗಾವಿ ಲೋಕಸಭೆಯಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಅಂತಿಮ ಆಗಿರ್ತಕ್ಕಂಥದ್ದು, ಇನ್ನು ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋಂಥ ಪ್ರಶ್ನೆ ಇನ್ನೂ ಮನೆ ಮಾಡಿದೆ. ಯಾಕಂದರೆ ಅಂಗಡಿ ಕುಟುಂಬಕ್ಕೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಈಗಾಗಲೇ ಬೆಳಗಾವಿ ಟಿಕೆಟ್ ಬಿಜೆಪಿಯಿಂದ ಅಂತಿಮ ಆಗಿರ್ತಕ್ಕಂಥದ್ದು, ಇದಕ್ಕೆ ಬೆಳಗಾವಿ ಜಿಲ್ಲೆ ಬಿಜೆಪಿ ನಾಯಕರೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದಕ್ಕೆ ಪ್ರಬಲವಾಗಿ ಶೆಟ್ಟರ್ಗೆ ವಿರೋಧಿಸುವುದಷ್ಟೇ ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಒಂದು ಸಂದೇಶವನ್ನು ಕೂಡ ಕಳಿಸಿಕೊಡುವಂಥ ಕೆಲಸವನ್ನು ಜಿಲ್ಲೆಯ ನಾಯಕರು ಮಾಡಿರ್ತಕ್ಕಂಥದ್ದು. ಏನು ಜಗದೀಶ್ ಶೆಟ್ಟರ್ಗೆ ಕೆಲ ನಾಯಕರು ಏನು ವಿರೋಧ ವ್ಯಕ್ತಪಡಿಸಿದ್ದಾರೋ ಅವರ ಮನವೊಲಿಕೆ ಕಾರ್ಯವನ್ನು ಕೂಡ ಜಗದೀಶ್ ಶೆಟ್ಟರ್ ಕಳೆದ 2 ದಿನಗಳಿಂದ ನಿರಂತರವಾಗಿ ಒಂದು ಕಸರತ್ತನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಎರಡನೇ ಹಂತದ ನಾಯಕರು ಏನಿದ್ದಾರೆ, ಎರಡನೇ ಹಂತದ ನಾಯಕರ ಒಂದು ಏನು ಅಭಿಪ್ರಾಯ ಸಂಗ್ರಹ, ಜೊತೆಗೆ ಅವರ ಒಂದು ಬೆಂಬಲವನ್ನು ಕೂಡ ಒಂದು ಜಗದೀಶ್ ಶೆಟ್ಟರ್ ಏನು ಕರೆ ಮಾಡಿ ಅವರಿಂದ ಏನು ಸಂಪರ್ಕ ಮಾಡಿ ಅವರಿಂದ ನಿರೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿ ಲೋಕಸಭೆಗೆ ಬಂದಾಗ ನೀತಿ 8 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಜೊತೆಗೆ 3 ವಿಧಾನಸಭಾ ಮತಕ್ಷೇತ್ರ ಬಿಜೆಪಿ ಶಾಸಕರು ಇರ್ತಕ್ಕಂಥದ್ದು. ಹಾಗಾಗಿ ಜಗದೀಶ್ ಶೆಟ್ಟರ್ ಈ ಒಂದು ಬೆಳಗಾವಿಯಿಂದ ಈಗಾಗಲೇ ಹೈಕಮಾಂಡ್ ನಿಲ್ಲಿ ಸ್ಪರ್ಧಿಸುವಂತ ಸೂಚನೆ ಕೊಟ್ಟಿದೆ. ಹಾಗಾಗಿ ಸ್ಪರ್ಧಿಸೋಕ್ಕಿಂತ ಮುಂಚಿತವಾಗಿ ಎಲ್ಲ ಗೊಂದಲಗಳನ್ನು ಅಸಮಾಧಾನವನ್ನು ಏನು ನಿವಾರಿಸಿ ಒಂದು ಅಕಾಡಕ್ಕೆ ಇಳಿಬೇಕು ಅನ್ನೋಂಥ ಒಂದು ಸಿದ್ಧತೆ ನಡೆಸಿದಂತೆ ಕಾಣುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆಗೆ ಬಂದಿಲ್ಲ. ಪಕ್ಕದ ಧಾರವಾಡ ಜಿಲ್ಲೆಯಲ್ಲಿ ಇದ್ಕೊಂಡೇ ಒಂದು ಏನು ಸ್ಥಳೀಯ ನಾಯಕರ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸ್ತಿರ್ತಕ್ಕಂಥದ್ದು ನೀತಿ, ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಚಿಕ್ಕೋಡಿ ಲೋಕಸಭೆಯಿಂದ ಈಗಾಗಲೇ ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜಿಲ್ಲೆ ಟಿಕೆಟನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಅಣ್ಣಾಸಾಹೇಬ್ ಜಿಲ್ಲೆಗಾಗಲೇ ಚುನಾವಣಾ ಪ್ರಚಾರವನ್ನು ಕೂಡ
ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಇತ್ತು. ಯಾಕಂದ್ರೆ ಇಲ್ಲಿ ಕುರುಬ ಸಮುದಾಯದ ಕೊಡಬೇಕು ಅನ್ನೋಂತ ಒಂದು ಬೇಡಿಕೆ ಇದ್ದಂತ ಸಂದರ್ಭದಲ್ಲಿ ಈಗ ಏನು ಲಕ್ಷ್ಮಣ ರಾವ್ ಚಿಂಗ್ಳೆಯವರನ್ನ ಬೆಳಗಾವಿ ಬೂಡ ಅಧ್ಯಕ್ಷರನ್ನಾಗಿ ಈಗಾಗಲೇ ನೇಮಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕುರುಬ ಸಮುದಾಯದವ್ರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಿದ್ರು ಅಹಿಂದ ಸಮುದಾಯ ಅಥವಾ ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅನ್ನೋಂತ ಚರ್ಚೆಗಳು ಕೂಡ ಇನ್ನೂ ನಡೀತಾ ಇದಾವೆ. ಅಂದ್ರೆ ಪ್ರಮುಖವಾಗಿ ಏನು ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಹೆಸರಲ್ಲಿ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿಯವರನ್ನೇ ಇಲ್ಲಿ ಕಣಕ್ಕೆ ಇಳಿಸಬೇಕು. ಯಾಕಂದ್ರೆ ಅಹಿಂದ ಮತಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾವೆ. ಈ ಹಿಂದೆ ಶಂಕರಾನಂದ್ ಸತತ 7 ಬಾರಿ ಇಲ್ಲಿ ಸಂಸದರಾಗಿ ಗೆದ್ದು ಬಂದಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ತಮ್ಮದೇ ಆದಂಥ ವರ್ಚಸ್ಸನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಿದ್ದಾರೆ. ಇಲ್ಲಿ ಕೂಡ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ 5 ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಹಾಗಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತಗಳು ಪಡೆದಂತ ಒಂದು ಲೆಕ್ಕಾಚಾರ ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋಂತ ಒಂದು ಏನು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರು ಹಾಕ್ತಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಒಂದು ಏನು ಬಿಜೆಪಿ ಅಭ್ಯರ್ಥಿ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಬ್ರೇಕ್ ಹಾಕ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರನ ಆ ಕಡೆ ಕಳಿಸಿದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ನೇರಾನೇರ ಫೈಟ್ ಆಗುತ್ತೆ ಅನ್ನೋಂತ ಲೆಕ್ಕಾಚಾರ ರಾಜ್ಯದ ವರಿಷ್ಠರಲ್ಲಿರತಕ್ಕಂಥದ್ದು. ಆದ್ರೆ ಪುತ್ರಿಯ ಸ್ಪರ್ಧೆಗೆ ಎಲ್ಲಿ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಯಾಕಂದ್ರೆ ಕುಟುಂಬದಲ್ಲಿ ಕೂಡ ಏನು ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಗೆ ಒಪ್ಪಿಗೆಯನ್ನು ಸೂಚಿಸ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಯಾವ ರೀತಿ ಬೆಳಗಾವಿ ಲೋಕಸಭೆ ವಿಚಾರ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಅವ್ರ ಬೆಂಬಲಿಗರು ಏನು ಅವ್ರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಏನು ಒಂದು ಈಗಾಗಲೇ ಮುಂದಿನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅನ್ನುವಂಥ ಒಂದು ಕ್ಯಾಂಪೇನನ್ನು ಆರಂಭಿಸಿದರು. ಆ ರೀತಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಎಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಬೆಂಬಲಿಗರಾಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಬೆಂಬಲಿಗರಾಗಿರ್ಬೋದು, ಈ ಒಂದು ಕ್ಯಾಂಪೇನ್ ಅನ್ನು ಮಾಡ್ತಾ ಇಲ್ಲ. ಎಲ್ಲೇ ಒಂದು ಕಡೆ ಇನ್ನೂ ಕೂಡ ತಂದೆ ಒಂದು ಪುತ್ರ ಸ್ಪರ್ಧೆಗೆ ಎಲ್ಲಿ ಕೂಡ ಒಪ್ಪಿಗೆ ಸೂಚಿಸ್ತಿಲ್ಲ. ಇದಕ್ಕೂ ಕೂಡ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ ಅಂತ ಮಾತ್ರ ಹೇಳುವಂಥದ್ದು ಏನಂದ್ರೆ ಬೆಳಗಾವಿ ಲೋಕಸಭೆ ಟಿಕೆಟ್ ಘೋಷಣೆ ಆದ ಬಳಿಕ, ಬೆಳಗಾವಿ ಲೋಕಸಭೆ ಟಿಕೆಟ್ ಏನಾದ್ರು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಘೋಷಣೆ ಆದ ಬಳಿಕ ಆಗ ಒಂದಿಷ್ಟು ಮತ್ತೊಂದು ಸುತ್ತಿನ ರಾಜಕೀಯ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇದಾವೆ. ಈಗಾಗಲೇ ಚಿಕ್ಕೋಡಿ ಕೆಲ ಕಾಂಗ್ರೆಸ್ ನಾಯಕರು ಕೂಡ ಏನು ರಮೇಶ್ ಕತ್ತಿ ಏನು ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥ ಮಾಜಿ ದಿವಂಗತ ಏನು ಪ್ರಮುಖ ಏನು ಉಮೇಶ್ ಕತ್ತಿ ಸೋದರ ಅಂತ ರಮೇಶ್ ಕತ್ತಿಗೆ ಟಿಕೆಟ್ ಬಿಜೆಪಿಯಿಂದ ಸಿಗೋದು ಡೌಟ್ ಅನ್ನೋಂಥ ಮಾತನ್ನು ಹೇಳಲಾಗ್ತದೆ. ಹಾಗಾಗಿ ರಮೇಶ್ ಕತ್ತಿಯನ್ನು ಏನು ಆಪರೇಷನ್ ಕಮಲ್ ಏನು ಆಪರೇಷನ್ ಹಸ್ತದ ಮೂಲಕ ಪಕ್ಷಕ್ಕೆ ಕರ್ಕೊಂಬರುವಂಥ ಪ್ರಯತ್ನ ಆಗಿರ್ಬೋದು, ಅವರಿಗೆ ಚಿಕ್ಕೋಡಿಯಿಂದ ಟಿಕೆಟ್ ಕೊಡುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಅನ್ನೋಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆದರೆ ಎಲ್ಲಿ ಕೂಡ ರಮೇಶ್ ಕತ್ತಿ ಪಕ್ಷ ಬಿಡೋ ವಿಚಾರವಾಗಿ ಎಲ್ಲಿ ಕೂಡ ಮಾತನಾಡಿಲ್ಲ, ಅದನ್ನು ಪಕ್ಷದಲ್ಲಿ ಇರ್ತೇನೆ ಅನ್ನೋಂಥ ಮಾತನ್ನು ಆಪ್ತ ವಲಯದಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಏನು ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನ ಆ ಕಡೆ ಇಳಿಸದೇ ಇದ್ದಾರೆ, ಆಗ ಒಂದು ಆಪ್ಷನ್ ಬರುವಂಥದ್ದು ಪ್ರಕಾಶ್ ಹುಕ್ಕೇರಿ. ಹೀಗಾಗಿ ಅನೇಕ ರಾಜಕೀಯ ಚರ್ಚೆಗಳು ಈಗ ಬಿಜೆಪಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಬೆಳಗಾವಿ ವಿಚಾರಕ್ಕೆ ಬಂದರೆ ಬಿಜೆಪಿಯಲ್ಲಿ ಏನು ಬಿಜೆಪಿ ಟಿಕೆಟ್ ಕಗ್ಗಂಟಾಗಿದ್ರೆ, ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಚಿಕ್ಕೋಡಿಯ ಒಂದು ಕಾಂಗ್ರೆಸ್ ಟಿಕೆಟ್ ಕೂಡ ಕಗ್ಗಂಟಾಗಿರ್ತಕ್ಕಂಥದ್ದು. ಇವತ್ತು ಅಥವಾ ನಾಳೆ ಎರಡೂ ವಿಧಾನಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅನ್ನೋಂಥ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋಂಥ ಮಾಹಿತಿಗಳು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಮೂಲಗಳಿಂದ ಗೊತ್ತಾಗ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.